ಈಗ ವೇದಿಕೆಯಲ್ಲಿ ಸರೋಜಾ ಮೇಡಮ್ ಇದಾರೆ ಅವರು ತಮ್ಮ ಒಂದು ಆ ವಿಚಾರಗಳನ್ನ ಹಂಚ್ತಾ ಹಾಗೆ ನಮಗೆ ಇವತ್ತು ಅವರು ಸಿದ್ಧರಾಗಿದ್ದಾರೆ ಸ್ವಾಗತ ಹಾಗೆ ಧ್ಯಾನದ ಮಹತ್ವ ಬಗ್ಗೆ ತಿಳಿಸ್ತಾ ಹಾಗೆ ನಮ್ಮೆಲ್ಲರಿಗೂ ಕೂಡ ಧ್ಯಾನವನ್ನ ಮಾಡಿಸ್ಬೇಕು ಅಂತ ಹೇಳಿ ತಮ್ಮಲ್ಲಿ ಸವಿನವಾಗಿ ಪ್ರಾರ್ಥಿಸ್ತೀನಿ ಮ್ಯಾಮ್ ಗುರುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಹಾಗೆ ಎಲ್ಲ ಮಾಸ್ಟರ್ಸ್ ಇನ್ವೈಟ್ ಮಾಡ್ತಾ ಇವತ್ತಿನ ಸೆಷನ್ ಮಾಡೋಣ ಫ್ರೆಂಡ್ಸ್ ಆಗಿ ರಂಗನಾಥ್ ಸರ್ ಎಷ್ಟು ಹಾರ್ಡ್ ವರ್ಕ್ ಮಾಡಿದ ಸಾಕ್ಷಿ ಆಗಿದ್ದೀನಿ ಅಲ್ಲಿಂದ ನೋಡ್ತಾ ಇದ್ದೀನಿ ಒನ್ ಮ್ಯಾನ್ ಆರ್ಮಿ ಅವರು ಅವರ ಒಂದು ಪ್ರಾಸೆಸ್ ಏನಿದೆ ಅಲ್ವಾ ತುಂಬಾ ಬ್ಯೂಟಿಫುಲ್ ಪ್ರಾಸೆಸ್ ಒಬ್ಬ ಒಬ್ಬ ಮಾಸ್ಟರ್ ಹೇಗಿರ್ಬೇಕು ಅನ್ನೋದು ನಾನು ಅವರಿಂದ ಫಸ್ಟ್ ಹ್ಯಾಂಡ್ ಆಗಿ ತಿಳ್ಕೊಳ್ತಾ ಇದ್ದೀನಿ ಬಿಕಾಸ್ ಮ್ಯಾನೇಜ್ ಮಾಡೋದು ಸುಲಭನೂ ಹೌದು ಒಂದು ಎಲ್ಲ ಕೆಲಸ ಸುಲಭ ಬಟ್ ಒಂದು ಕೋಆರ್ಡಿನೇಷನ್ ಮಾಡೋದು ಹಾಗೇನೆ ಅದನ್ನ ಎಕ್ಸಿಕ್ಯೂಟ್ ಮಾಡೋ ಒಂದು ಇದಿದೆ ಅಲ್ವಾ ಅದು ಸರ್ ಬ್ಯೂಟಿಫುಲ್ ಆಗಿದೆ ಬಿಕಾಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮೀನ್ಸ್ ಹಿ ಪ್ರಿಪೇರ್ಡ್ ಫಾರ್ ಒಂದೊಂದು ದಿನಕ್ಕೆ ಅವರು ಪ್ರಿಪೇರ್ ಆಗಿದ್ದಾರೆ ಅವ್ರ ಆ ಚಾರ್ಟ್ ಫ್ಲೋ ಚಾರ್ಟ್ ನೋಡ್ಬಿಟ್ರೆ ತುಂಬಾ ಖುಷಿ ಆಗುತ್ತೆ ಇಸ್ ಎಕ್ಸಲೆಂಟ್ ಇನ್ ಹಿಸ್ ವರ್ಕ್ ಸೊ ಫಾರ್ ದಟ್ ಐ ಕಂಗ್ರಾಚುಲೇಟ್ ಕಂಗ್ರಾಚ್ಯುಲೇಟಿವ್ ಸರ್ ವಂಡರ್ಫುಲ್ ಸರ್ ಸೊ ಥ್ಯಾಂಕ್ ಯು ವೆರಿ ಮಚ್ ಇಷ್ಟೊಂದು ಮಾಸ್ಟರ್ಸ್ ನ ಒಂದು ಪ್ಲಾಟ್ಫಾರ್ಮ್ ಗೆ ಕರ್ಕೊಂಡು ಬಂದು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸರ್ ಮತ್ತೆ ಅದನ್ನೇ ಹೇಳ್ತಾ ಸರ್ ನೇತ್ರಾ ಮೇಡಮ್ ಅವ್ರಿಗೂ ಅವ್ರಿಗೂ ಸಹ ಅಭಿನಂದನೆಗಳನ್ನ ಸೂಚಿಸ್ತಾ ಇದ್ದೀನಿ ವಿಷಯ ಶಾರ್ಟ್ ಆಗಿ ಇಡ್ತಾ ಫ್ರೆಂಡ್ಸ್ ಎಲ್ಲರೂ ಇಂಟ್ರೊಡಕ್ಷನ್ ಮಾಡೋದ್ರಿಂದ ಸ್ವಲ್ಪ ಸಮಯ ಆಗಿರೋದ್ರಿಂದ ದಯವಿಟ್ಟು ಕೋಆಪ್ರೇಟ್ ಮಾಡಿ ಸೊ ಥ್ಯಾಂಕ್ ಯು ವೆರಿ ಮಚ್ ವಿಷಯ ಏನಿದೆ ಅಂದ್ರೆ ನಾವು ಪ್ರತಿ ಸರ್ತಿ ಝೂಮ್ ಅಲ್ಲಿ ಜಾಯಿನ್ ಆಗೋದು ಒಂದೇ ವಿಷಯ ತಿಳಿಲಿಕ್ಕೆ ಯಾಕೆ ನಾವು ಈ ಧ್ಯಾನದ ಮಾರ್ಗಕ್ಕೆ ಬಂದಿದ್ದೀವಿ ಇದನ್ನ ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ನಾನ್ ತಿಳ್ಕೊಂಡಿರೋದು ಒಂದೇ ಒಂದು ಫ್ರೆಂಡ್ಸ್ ಅಫ್ಕೋರ್ಸ್ ನೀವೆಲ್ಲ ಸೀನಿಯರ್ಸ್ ಇದ್ದೀರಾ ತುಂಬಾ ವರ್ಷದಿಂದ ಧ್ಯಾನಗಳು ಮಾಡ್ತಾ ಇದ್ದೀರಾ ಧ್ಯಾನವನ್ನು ನಾವು ಈ ಸಂ ಸರ್ ಸಂಕಲ್ಪಕ್ಕೆ ಇದನ್ನ ಸೇರ್ಕೊಂಡ್ಮೇಲೆ ಯಾವುದೇ ಸಿನ್ ಸನ್ನಿವೇಶಗಳು ಬಂದಾಗ ಒಂದೇ ವಿಚಾರ ನಾವು ಇಟ್ಕೊಳ್ಳೋಣ ಈ ಸನ್ನಿವೇಶದಲ್ಲಿ ಪತ್ರಿಸರಾಗಿದ್ರೆ ಆಗಿದ್ರೆ ಇದನ್ನ ಹೇಗೆ ಅಹ್ ನಿಭಾಯಿಸ್ತಾ ಇದ್ರು ಅಂತ ಆ ಜ್ಞಾನ ತನ್ನಷ್ಟು ತಾನೇ ನಮ್ಗೆ ಅದಕ್ಕೆ ಎನರ್ಜಿ ಕನೆಕ್ಟ್ ಅಂತ ಎಷ್ಟು ಒಂದು ಬ್ಯೂಟಿಫುಲ್ ಪದ ನೋಡಿ ನಾವು ಬೇರೆ ಎಲ್ಲಿ ಈ ತರ ಮಾತಾಡಲ್ಲ ದೇವಸ್ಥಾನಕ್ ಹೋದ್ರೆ ಎನರ್ಜಿ ಕನೆಕ್ಟ್ ಅಂತ ಹೇಳಲ್ಲ ಆದ್ರೆ ಈ ಧ್ಯಾನಕ್ ಬಂದ ಮೇಲೆ ಕಲ್ತಿರೋದೇನು ಅಂದ್ರೆ ಅಂದ್ರೆ ತಿಳ್ಕೊಂಡಿರೋದು ಕಲ್ತಿರೋದಲ್ಲ ಇಲ್ಲಿ ಸರಿಯಾದ ಶಬ್ದ ಅಂದ್ರೆ ತಿಳ್ಕೊಂಡಿರೋದು ತಿಳ್ಕೊಂಡಿರೋದು ಏನು ಅಂದ್ರೆ ನಾವು ಎನರ್ಜಿಗೆ ಕನೆಕ್ಟ್ ಆಗ್ಬೇಕು ಅಂತ ಇವತ್ತು ನಾವು ಸೂಕ್ಷ್ಮವಾಗಿ ಧ್ಯಾನ ಅಂದ್ರೆ ಸೈಂಟಿಫಿಕ್ ಆಗಿ ಇದರದ ಮಹತ್ವ ಏನಿರ್ಬಹುದು ಅಂತ ನೋಡೋಣ ಫ್ರೆಂಡ್ಸ್ ಏನಿದೆ ಇದರಲ್ಲಿ ಏನಿದೆ ಅಂತ ಸೊ ಧ್ಯಾನ ಅಂದ್ರೆ ಇದನ್ನ ನಾವು ಮಾತ್ರ ಮಾಡ್ತಾ ಇಲ್ಲ ಎಲ್ಲ ಜೀವರಾಶಿಗಳು ಈ ಒಂದು ಸ್ಥಿತಿಯಲ್ಲಿದೆ ಧ್ಯಾನ ಅಂದ್ರೆ ಒಂದು ಸ್ಥಿತಿ ಪಶು ಪಕ್ಷಿಗಳು ಸಹ ಧ್ಯಾನದ ಸ್ಥಿತಿಯಲ್ಲಿ ಇರ್ತವೆ ಗಿಡ ಮೂಲಿಕೆಗಳು ಸಹ ಧ್ಯಾನದ ಸ್ಥಿತಿಯಲ್ಲಿ ಹಾಗೇನೆ ಮಿನರಲ್ ಕಿಂಗ್ಡಮ್ ದಲ್ಲೂ ಸಹ ಅವರು ಸಹ ಧ್ಯಾನದ ಸ್ಥಿತಿಯಲ್ಲಿ ಇರ್ತವೆ ಆದ್ರೆ ಮನುಷ್ಯನಿಗೆ ಜ್ಞಾನ ಇರೋದ್ರಿಂದ ನಾವು ಪ್ರತಿ ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋ ಒಂದು ಕೌತುಕ ನಮ್ಮಲ್ಲಿ ಸೊ ಪತ್ರಿ ಸರ್ ಹೇಳಿದ ಕಾನ್ಸೆಪ್ಟ್ಗಳನ್ನ ಮಾತ್ರ ನಾವು ಮೆಲ್ಕ್ ಹಾಕ್ತಾ ಹೋದ್ರೆ ಪ್ರತಿಯೊಂದು ನಮ್ಗೆ ಡೀಪರ್ ಆಗಿ ಅರ್ಥ ಆಗುತ್ತೆ ಪತ್ರಿ ಸರ್ ಹೇಳೋದು ಫಿಸಿಕ್ಸ್ ಎಲ್ಲರಿಗೂ ಗೊತ್ತು ಬಿಕಾಸ್ ಫಿಸಿಕ್ಸ್ ಇಸ್ ಅ ಲಾ ಆಫ್ ಮೂವ್ಮೆಂಟ್ ಆಫ್ ಎನರ್ಜಿ ನಾವು ಮೆಡಿಟೇಷನ್ಗೆ ಬಂದ್ಮೇಲೆ ನಾವು ಮೆಟಾಫಿಸಿಕ್ಸ್ ಅನ್ನ ತಿಳ್ಕೊಳ್ತಾ ಇದ್ದೀವಿ ಮೆಟಫಿಸಿಕ್ಸ್ ಇಸ್ ಲಾ ಆಫ್ ಮೂಮೆಂಟ್ ಆಫ್ ಎನರ್ಜಿ ಇನ್ ಯುವರ್ ಕಾನ್ಷಿಯಸ್ನೆಸ್ ಅಂತ ನನಗೆ ಈ ಮಾತು ತುಂಬ ಇಷ್ಟ ಇ ಅವರ ಈ ಕೊಟೇಶನ್ ನಾನು ಅಂಡರ್ಲೈನ್ ಮಾಡಿ ಇಟ್ಕೊಂಡಿರ್ತೇನೆ ಯಾಕೆ ನಾವು ಧ್ಯಾನಕ್ಕೆ ಬಂದಿದ್ದು ಅಂದರೆ ವಿ ಆರ್ ಅಂಡರ್ಸ್ಟ್ಯಾಂಡಿಂಗ್ ದ ಲಾ ಆಫ್ ಮೂಮೆಂಟ್ ಆಫ್ ಎನರ್ಜಿ ಇನ್ ಅವರ್ ಕಾನ್ಶಿಯಸ್ನೆಸ್ ಹೇಗೆ ನಾವು ಬಾಯಲ್ಲಿ ಯಾವುದಾದ್ರೂ ಆಹಾರವನ್ನು ಹಾಕ್ಕೊಂಡ್ರೆ ಅದರ ರಸಸ್ವಾದ ಮಾಡ್ತೀವಿ ಏನೇ ಇರಲೇದು ಕಹಿ ಸಿಹಿ ಉಪ್ಪು ಖಾರ ಬಾಯಿಯ ಉಪಯೋಗ ನಾವು ರಸಸ್ವಾದ ಮಾಡ್ಲಿಕ್ಕೆ ಮಾಡ್ತೀವಿ ಹಾಗೆ ಕಣ್ಣುಗಳಿಂದ ಅಹ್ ನೋಟದಿಂದ ನಾವು ಅಹ್ ಪ್ರಕೃತಿಯ ಸ್ವಾದವನ್ನು ತಗೊಳ್ತೀವಿ ಆದರೆ ಬಾಯಿಯನ್ನು ಮುಚ್ಚಿ ಮತ್ತೆ ಕಣ್ಣುಗಳನ್ನು ಮುಚ್ಚಿ ನಾವು ಧ್ಯಾನಕ್ಕೆ ಕೂತ್ಕೊಂಡಾಗ ಆತ್ಮದ ಸ್ವಾದವನ್ನು ಮಾಡುತ್ತೇವೆ ಆತ್ಮ ಹೇಗಿದೆ ಇದರ ರುಚಿ ಏನು ಅನ್ನುವುದು ನೋಡ್ತೀವಂತ ಸರ್ ಹೇಳಿದ್ದ ಮಾತು ಇದು ಇದು ಸಹ ನನ್ಗೆ ತುಂಬಾ ಪ್ರಿಯವಾದ ಮಾತು ನಾನು ಅವರ ಕೊಟೇಶನ್ಸ್ ಅನ್ನೇ ಯಾವಾಗ್ಲೂ ಬಳಸ್ಕೊಳ್ಳೋದು ಅವ್ರು ಏನ್ ಹೇಳ್ತಾರೆ ಅವ್ರ ಉದ್ದೇಶ ಏನಿದೆ ಅವರು ಯಾವ ರೀತಿ ಒಂದು ಸಣ್ಣ ವಿಷಯವನ್ನು ಹೇಗೆ ತಿಳಿಸ್ಕೊಡ್ತಾರೆ ನಮ್ಗೆ ಅಂತ ಪ್ರತಿಯೊಂದು ಅಹ್ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಇದರಲ್ಲಿ ಯಾರಾದ್ರೂ ಹೊಸ ಧ್ಯಾನಕ್ಕೆ ಪತ್ರಿ ಸರ್ ಕಾನ್ಸೆಪ್ಟ್ಸ್ ಅನ್ನ ಮೊದಲು ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅವರ ಪುಸ್ತಕಗಳನ್ನ ಮೊದಲು ಓದೋಣ ಸೊ ಆನಪಾನ ಸತಿ ಧ್ಯಾನವನ್ನೇ ನಾವು ಆರಿಸ್ಕೊಂಡು ಇಲ್ಲಿಗೆ ಯಾಕೆ ಬಂದಿದ್ದೇವೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಉಸುರು ಒಳ ಹೋಗುವ ಉಸುರು ಹೊರಬರುವ ಉಸುರ ಒಂದು ಸತಿ ಸತಿಯ ಒಂದು ಪರ್ಫೆಕ್ಟ್ ಮೀನಿಂಗ್ ಹುಡುಕ್ಲಿಕ್ಕೆ ನಾನು ಸ್ವಲ್ಪ ರಿಸರ್ಚೆ ಮಾಡಿದೆ ಏನಿರಬಹುದು ಸತಿ ಅಂತಂದ್ರೆ ಸತಿ ಅಂದ್ರೆ ಆಕ್ಚುಲಿ ಮಿಲನ ಮಿಲನ ಅಂದ್ರೆ ಒಳಹೋಗುವ ಶ್ವಾಸ ಮತ್ತೆ ಹೊರಬರುವ ಶ್ವಾಸ ಮಿಲನ ಎಲ್ಲಿ ಆಗ್ತಾ ಇದೆ ಯಾವ ಪಾಯಿಂಟ್ಗೆ ಹೋಗಿ ಅಲ್ಲಿಂದ ಅದು ರಿಟರ್ನ್ ಬರ್ತಾ ಇದೆ ಬಿಕಾಸ್ ಅದು ಬರ್ತಾ ಬರ್ತಾ ಚೇಂಜ್ ಆಗ್ತಾ ಹೋಗುತ್ತೆ ನಾವು ಹೊಸದಾಗಿ ಧ್ಯಾನಕ್ಕೆ ಬಂದಾಗ ಆ ಉಸಿರು ಇಷ್ಟಕ್ಕೆ ಇರುತ್ತೆ ಒಂಚೂರು ಒಳಗ್ ಹೋಗಿ ಹೊರಗ್ ಬರುತ್ತೆ ಶ್ವಾಸದ ಮೇಲೆ ಗಮನ ಇಟ್ಟಾಗ ನಮ್ಮ ಗಮನಕ್ಕೆ ಬರುತ್ತೆ ಅದು ಹಾಗೇನೆ ಕ್ರಮೇಣ ಅಭ್ಯಾಸ ಮಾಡಿದ ಮೇಲೆ ಒಂದ್ಸೂರು ಮೂಗಿನ ತುದಿಯವರೆಗೆ ಹೋಗುತ್ತೆ ಆಮೇಲೆ ಚಕ್ರದವರೆಗೆ ಹೋಗುತ್ತೆ ಅದಾದ ಮೇಲೆ ಮತ್ತೆ ಒಳಗಡೆ ಪ್ರವೇಶ ಮಾಡುತ್ತೆ ಸೊ ಅದನ್ನ ಗಮನಿಸ್ಕೊಂಡು ಎಲ್ಲಿಯವರೆಗೆ ಹೋಗಿ ಅದು ಹಾಗೆ ಬರ್ತಾ ಇದೆ ಅದರ ಸತಿ ಎಲ್ಲಿ ಆಗ್ತಾ ಇದೆ ಅದರ ಮಿಲನ ಎಲ್ಲಿ ಆಗ್ತಾ ಇದೆ ಸರಿ ಹಾಗಾದ್ರೆ ಯಾಕೆ ನಾನು ಇದನ್ನ ತಿಳ್ಕೊಳ್ಬೇಕು ಧ್ಯಾನ ಮಾಡ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಒಳಗಡೆ ಹೋಗಿ ಯಾವತ್ತೊಂದಿನ ಅಹ್ ಒಳಗಿನ ತನಕ ನಾವು ರೀಚ್ ಹಾಕ್ತೀವಿ ಬಟ್ ಯಾಕೆ ನಾನು ಇದನ್ನ ತಿಳ್ಕೊಳ್ಬೇಕು ಯಾಕೆ ನಾನು ಇದನ್ನ ಅವೇರ್ನೆಸ್ ನಲ್ಲಿ ಮಾಡ್ಬೇಕು ಯಾಕೆ ಅಂದ್ರೆ ಬ್ಯೂಟಿಫುಲ್ ಆಗಿ ಸರಿ ಎಕ್ಸ್ಪ್ಲನೇಷನ್ ಕೇಳಿ ಮೈ ಎಲ್ಲ ಜುಮ್ ಬಂದ್ಬಿಡ್ತು ನಂಗೆ ಯಾಕೆ ಅಂದ್ರೆ ನಾವು ಬರೀ ಮೇಲ್ನೋಟಕ್ಕೆ ಮತ್ತೆ ಪದಗಳ ಇದರಲ್ಲಿ ಸಿಕ್ಕೊಂಡಿದ್ದೀವಿ ಫ್ರೆಂಡ್ಸ್ ವಿಷಯಗಳನ್ನ ಪದ ಕಡಿಮೆ ಬಳಸೋಣ ಅರ್ಥ ಮಾತ್ರ ಗಂಭೀರವಾದ ಅರ್ಥವನ್ನು ತಿಳ್ಕೊಳ್ಳೋಣ ಸೊ ಹೇಗೆ ಮಿಲನ ಅಂದ್ರೆ ನಾವು ತುಂಬಾ ಸಾಮಾನ್ಯವಾಗಿ ಬಳಸುವುದು ಹೆಣ್ಣು ಗಂಡು ಮತ್ತೆ ಹಸ್ಬೆಂಡ್ ವೈಫ್ ಮಿಲನಕ್ಕೆ ಈ ಪದವನ್ನು ಸತಿಯನ್ನು ಬಳಸ್ತೇವೆ ಯಾವ ಸುಖವನ್ನು ನಾವು ಒಂದು ಹೆಣ್ಣು ಗಂಡು ಕೂಡಿದಾಗ ಸುಖ ಅನುಭವ ಆಗುತ್ತೆ ನೋಡಿ ಚರಮವಾಗಿ ಹೋದಾಗ ಅದು ಜಸ್ಟ್ ಫಾರ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಜಸ್ಟ್ ಫಾರ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಆ ಒಂದು ರುಚಿಯನ್ನು ನಾವು ಆಕ್ಚುಲಿ ಅಹ್ ಆತ್ಮ ಸ್ವರೂಪವಾಗಿದ್ದಾಗ ಆ ವರ್ಲ್ಡ್ ಅಲ್ಲಿ ಸ್ಪಿರಿಟ್ ವರ್ಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಸ್ಪಿರಿಟ್ ವರ್ಲ್ಡ್ ಅಲ್ಲಿ ಏನಾಗತ್ತೆ ಅಂದ್ರೆ ಅಲ್ಲಿ ಹೆಣ್ಣು ಗಂಡು ಅಂತ ಇಲ್ಲ ಆತ್ಮಗಳೇ ಇರುತ್ತೆ ಆತ್ಮಗಳು ಆಲ್ವೇಸ್ ಲವ್ ಎನರ್ಜಿಯಲ್ಲಿ ಇರುತ್ತೆ ಬಟ್ ಆ ಲವ್ ಎನರ್ಜಿ ರೈಸ್ ಆದ ಹಾಗೆ ಹೆಚ್ಚಾದ ಹಾಗೆ ಅವು ಎರಡುನೂ ಮರ್ಜ್ ಆಗ್ಬಿಡುತ್ತೆ ಮರ್ಜ್ ಆಗ್ಬಿಟ್ರೆ ಮರ್ಜ್ ಅಂದ್ರೆ ಹೀಗೆ ಒಂದಾಗಿ ಇರುವುದು ನಮ್ಗೆ ಗೊತ್ತಿರೋದು ಮರ್ಜಿಂಗ್ ಅಂದ್ರೆ ಫಿಸಿಕಲ್ ಆಗಿ ನೋಡ್ತೀವಿ ಮರ್ಜಿಂಗ್ ಇಸ್ ಸಮಥಿಂಗ್ ಎಲ್ಸ್ ಮರ್ಜಿಂಗ್ ಅಂದ್ರೆ ಹಾಲು ನೀರು ಹಾಕ್ಬಿಟ್ರೆ ಹೇಗೆ ಒಂದಾಗತ್ತಲ್ಲ ಅದು ಹಾಗೆ ಅಲ್ಲಿ ಆತ್ಮಗಳು ಹೆಣ್ಣು ಗಂಡು ಭೇದವಿಲ್ಲದೆ ಆತ್ಮಗಳು ಮರ್ಜ್ ಆಗ್ತಾ ಇರುತ್ತೆ ಸತಿ ನಡೀತಾ ಇರುತ್ತೆ ಆನಂದದ ಸ್ಥಿತಿಯಲ್ಲೇ ಇರ್ತೀವಿ ಆ ಸ್ಪಿರಿಟ್ ವರ್ಲ್ಡ್ ಅಲ್ಲಿ ಯಾವಾಗ ನಾವು ಅಲ್ಲಿ ಕಾನ್ಶಿಯಸ್ನೆಸ್ ನ ಹೈ ಮಾಡ್ಕೊಳ್ತಾ ಇರ್ತೀವೋ ಆಗ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಮತ್ತೆ ಇಂಡಿವಿಜುವಲ್ ಸೋಲಾಗೆ ಇರ್ತೀವಿ ಬಟ್ ಆ ರುಚಿ ಏನಿದೆಯೋ ಆ ಅನುಭವ ಏನಿದೆಯೋ ಅದನ್ನ ನಮ್ಮ ಆತ್ಮ ಮರೆಯಲ್ಲ ಅದನ್ನ ಹುಡುಕ್ತಾನೆ ನಾವು ಮತ್ತೆ ಇಲ್ಲಿ ಶರೀರದಿಂದ ಅದನ್ನ ಹುಡುಕ್ಲಿಕ್ಕೆ ನೋಡ್ತಾ ಇರ್ತೀವಿ ಎರಡು ಶರೀರವನ್ನು ಸೇರಿಸಿ ಅದನ್ನ ರುಚಿ ನೋಡ್ಬೇಕು ಅಂತ ಸೊ ಅದು ಸಿಗುವುದು ತುಂಬಾ ಅಪರೂಪ ಅದು ನಮ್ಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಸೆಕೆಂಡ್ಸ್ ಅಂತಾನು ಹೇಳಲ್ಲ ನಾನು ಫ್ರಾಕ್ಷನ್ ಆಫ್ ಸೆಕೆಂಡ್ ಎಷ್ಟೋ ಜನಗಳಿಗೆ ಜೀವನ ಕಳೆದಿರ್ತಾರೆ ಸಂಸಾರಿ ಜೀವನ ಅವರಿಗೆ ಆ ಅನುಭವ ಸಹ ಆಗಿರಲ್ಲ ಅಂದ್ರೆ ಆ ಸತಿಯ ಅನುಭವ ಏನಿದೆಯೋ ಎರಡು ಎನರ್ಜಿ ಸೇರಿದರೆ ಆಗುವ ಒಂದು ಒಂದು ಅನುಭವ ಏನಿದೆಯೋ ಅದನ್ನ ಹುಡುಕ್ಲಿಕ್ಕೆ ನಮ್ಮ ಆತ್ಮ ಒದ್ದಾಡ್ತಾ ಇರುತ್ತೆ ಆದರೆ ಧ್ಯಾನದಲ್ಲಿ ಹೋದಾಗ ನಾವು ಆತ್ಮ ಸ್ವರೂಪಿಗಳಾಗಿ ಆಸ್ಟ್ರಲ್ ಬಾಡಿಯಿಂದ ನಾವು ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡೋದು ತುಂಬಾ ಸುಲಭ ಆಗುತ್ತೆ ನಾವು ಯಾವಾಗ ಆಸ್ಟ್ರಲ್ ಬಾಡಿ ಎಕ್ಸ್ಪೀರಿಯನ್ಸ್ ಅನ್ನ ತಗೊಳ್ತೀವೋ ಸೊ ನಾವು ಹೇಳ್ಬೋದು ಎಲ್ಲರಿಗೂ ಆಸ್ಟ್ರಲ್ ಬಾಡಿ ಎಕ್ಸ್ಪೀರಿಯನ್ಸ್ ಆಗಲ್ವಲ್ಲ ನೀವೇನು ಈ ತರ ಹೇಳ್ತಾ ಇದ್ದೀರಾ ಅಂತ ಶರೀರದಿಂದ ಪಡೆಯುವುದು ಈ ಫಿಸಿಕಲ್ ಬಾಡಿಯೇ ಸುಖ ಆತ್ಮಕ್ಕೆ ಸುಖ ಸಿಗುವುದು ನಾವು ಧ್ಯಾನದಲ್ಲಿ ಆ ಝೀರೋ ಸ್ಟೇಟ್ಗೆ ಹೋದಾಗ್ಲೆ ಆ ನಥಿಂಗ್ನೆಸ್ ಅಲ್ಲಿ ಹೋದಾಗಲಿ ಅಲ್ಲಿ ನಡೆಯುತ್ತೆ ಆ ಸತಿ ಉಸಿರಿನ ಅಲ್ಲ ಮತ್ತೆ ನಾವು ಆನವನ ಸತಿ ಅಂದ್ರೆ ಬರೀ ಉಸಿರಿಂದು ಅನ್ಕೊಂಡು ಅಲ್ಲಿಗೆ ನಿಂತು ಹೋಗಿತ್ತು ಈ ಜ್ಞಾನ ಆದರೆ ಎಂತಹ ಒಂದು ವಿಶೇಷ ಜ್ಞಾನ ನೋಡಿ ನಮ್ಗೆ ಎಷ್ಟು ಜ್ಞಾನ ಪಡಿತಾ ಹೋಗ್ತೇವೋ ಅದ್ ಹಾಗೆ ಪದ್ರ ಪದರಾಗಿ ಬಿಚ್ಕೊಂಡು ಇನ್ನೂ ಆಳವಾಗಿ ಇದ್ರ ಅರ್ಥ ಆಗ್ತಾ ಹೋಗುತ್ತೆ ಸೊ ನಾವು ಏನ್ ಮಾಡ್ಬೇಕು ನಾವು ಧ್ಯಾನಕ್ಕೆ ಬಂದ್ಮೇಲೆ ಇಷ್ಟು ಗಂಟೆ ಧ್ಯಾನ ಮಾಡಿದೆ ಇಷ್ಟು ಜನಕ್ಕೆ ಧ್ಯಾನ ಹೇಳ್ಕೊಡ್ದೆ ಇದು ನಮ್ಮ ಪ್ರಾಸೆಸ್ ಇದು ನಮ್ಮ ಪ್ರಾಸೆಸ್ ಅಷ್ಟೇ ತಿಳ್ಕೊಳ್ಬೇಕಾದದ್ದು ಎಷ್ಟೊಂದಿದೆ ಇದನ್ನ ಧ್ಯಾನವನ್ನು ಇದರ ಒಂದು ರುಚಿಯನ್ನು ಅನುಭವಿಸಿ ಆಮೇಲೆ ನಾವು ಅದನ್ನ ಎಲ್ಲರಿಗೆ ಹಂಚಿದರೆ ಆಗ ನೋಡಿ ನಾನು ತಿಂದದ್ದು ಈಗ ನಾನು ಗುಲಾಬ್ ಜಾಮೂನು ಸಪೋಸ್ ಯಾರೋ ಒಬ್ಬರು ಗುಲಾಬ್ ಜಾಮೂನ್ ಲೈಫ್ ತಿಂದಿಲ್ಲ ಅವನು ಮುಂದೆ ನಾನು ಎಷ್ಟೋ ಗುಲಾಬ್ ಜಾಮೂನು ವರ್ಣನೆ ಮಾಡ್ಬಿಡ್ತೀನಿ ಅದರಲ್ಲಿರೋ ಎಷ್ಟೋ ವೆರೈಟೀಸ್ ಬಗ್ಗೆ ನಾನು ಮಾತಾಡ್ಬಿಡ್ತೀನಿ ಅವನಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅವನು ಅದನ್ನ ರುಚಿಯನ್ನು ಅವನಿಗೆ ಕೊಟ್ಟು ಆಮೇಲೆ ಹೇಳ್ಬೇಕು ಒಂದ್ ಸ್ವಲ್ಪ ಬಾಯಿಗೆ ಇಟ್ಟಾಗ್ಲೇ ಇದಪ್ಪ ಗುಲಾಬ್ ಜಾಮೂನ್ ಅಂದ್ರೆ ಆವಾಗ ಗೊತ್ತಾಗುತ್ತೆ ಹಾಗೇನೆ ಈ ಧ್ಯಾನದ ಅನುಭವ ಪ್ರತಿಯೊಬ್ಬರಿಗೆ ಆಗ್ಲಿ ಅಂತ ನೋಡಿ ಪತ್ರಿ ಸರ್ ಆ ಗುಲಾಬ್ ಜಾಮೂನ್ ಟೇಸ್ಟ್ ನೋಡಿದ್ರು ಪ್ರತಿಯೊಬ್ಬ ಅಷ್ಟು ಸ್ವಲ್ಪ ಟೇಸ್ಟ್ ಕೊಡೋಣ ಆಮೇಲೆ ಅವನು ಫುಲ್ ತಿಂದೆ ತಿಂತಾನೆ ಅದ್ಕೆ ನಮ್ಮ ಒಂದು ಕರ್ತವ್ಯ ಏನಾಗುತ್ತೆ ಅಂದ್ರೆ ಧ್ಯಾನವನ್ನು ಪ್ರಚಾರ ಮಾಡುವುದೇ ನಮ್ಮ ಕರ್ತವ್ಯ ಆಗಿದೆ ಇದಕ್ಕೆ ಇನ್ನೊಂದೆರಡು ಮಾತು ಸೇರಿಸಿ ಇವತ್ತಿನ ಮಾತನ್ನು ಮುಗಿಸಿ ನಾವು ಧ್ಯಾನಕ್ಕೆ ಹೋಗೋಣ ನನಗೆ ರಿಯಲ್ ಆಗಿ ಧ್ಯಾನದ ಮಹತ್ವ ಏನು ಅಂತ ತಿಳಿದದ್ದು ಯಾವಾಗ ಅಂದ್ರೆ ಜ್ಞಾನ ಪ್ರಚಾರ ಮಾಡ್ತಾ ಮಾಡ್ತಾ ಅರಿಯದ ಪ್ರದೇಶಕ್ಕೆ ನಾನು ಅಹ್ ಕಾಫಿ ಪ್ಲಾಂಟೇಶನ್ಸ್ಗೆಲ್ಲ ಹೋಗ್ಬಿಟ್ಟಿದ್ದೆ ಅಲ್ಲಿ ಹೋದಾಗ ಕಂಡು ಏನು ಅಂದ್ರೆ ಅಲ್ಲಿ ಲೇಬರ್ ಬಿಟ್ರೆ ಇನ್ಯಾರು ಇಲ್ಲ ಅವ್ರ ಮುಂದೆ ನಾವು ಜ್ಞಾನ ಪ್ರದರ್ಶನೆ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ ಧ್ಯಾನವನ್ನು ಅತಿ ದೊಡ್ಡ ದೊಡ್ಡದು ಬಣ್ಣಿಸಿ ನಾನು ಹೇಳಲಿಕ್ಕೂ ಸಾಧ್ಯವಿಲ್ಲ ಅಲ್ಲಿ ಕೂತ್ಕೊಂಡು ಅವ್ರ ಜೊತೆಲಿ ಧ್ಯಾನ ಮಾಡಿ ನಾನ್ ಪಡೆದಿರೋ ಅನುಭವದಿಂದ ತಿಳಿದದೇನು ಅಂದ್ರೆ ಬಂದು ನಾನು ಮತ್ತೆ ಪ್ರೇಮ್ನಾಥ್ ಸರ್ ಹತ್ರ ಕೂತ್ಕೊಂಡು ಅದನ್ನು ವಿಶ್ಲೇಷಣೆ ಮಾಡ್ಕೊಂಡು ತಿಳ್ಕೊಂಡಾಗ ಗೊತ್ತಾಗಿದ್ದೇನು ಅಂದ್ರೆ ನಾವು ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದ್ದಕ್ಕೆ ಅಲ್ಲಿಯ ಒಂದು ಆತ್ಮ ಐವತ್ತು ವರ್ಷದಿಂದ ಕಾದಿತ್ತು ಯಾರೋ ಬಂದು ಇಲ್ಲಿ ಧ್ಯಾನ ಹೇಳ್ಕೊಟ್ರೆ ಆ ಆತ್ಮಕ್ಕೆ ಬಿಡುಗಡೆ ಅಂದ್ರೆ ಮುಕ್ತಿ ಸಿಗುತ್ತೆ ಅಂತ ನಾನು ಧ್ಯಾನಕ್ಕೆ ಬಂದು ಆಗ ಜಸ್ಟ್ ಒಂದ್ ನಾಲ್ಕು ತಿಂಗಳಾಗಿತ್ತು ಈ ಅನುಭವ ಬಂದ್ಮೇಲೆ ನನ್ಗೆ ಅನ್ಸಿದ್ದು ಧ್ಯಾನ ನಾನು ನನ್ನ ಸಲುವಾಗಿ ಕಲಿತಾ ಇಲ್ಲ ನಾನು ಧ್ಯಾನ ಕಲಿತಾ ಇರುವುದೇ ಬೇರೆ ಒಂದು ಪರ್ಪಸ್ ಇದೆ ಇದ್ರ ಪರ್ಪಸ್ ತಿಳಿಯೋವರೆಗೆ ನಮ್ಗೆ ಗೊತ್ತಾಗಲ್ಲ ಬರೀ ಪ್ರಚಾರ ಮಾಡಿದೆ ಪಿರ್ಮಿಟ್ಸ್ ಕಟ್ಟಿದೆ ಅಹ್ ಮತ್ತೆ ದೊಡ್ಡ ದೊಡ್ಡ ರ್ಯಾಲೀಸ್ ಮಾಡಿದೆ ಅಲ್ಲಿಗೆ ಸೀಮಿತವಲ್ಲ ಇದು ಅದರ ಒಂದು ಪ್ರಾಸೆಸ್ ಆದ್ರೆ ಉದ್ದೇಶ ಮಹಾನ್ ಉದ್ದೇಶವಾಗಿದೆ ಪತ್ರಿ ಸರ್ ಇದನ್ನ ಯಾವ ಒಂದು ಲೆವೆಲ್ ಗೆ ತಗೊಂಡು ಹೋಗ್ಬೇಕು ಅಂತ ಸಂಕಲ್ಪ ಮಾಡಿದಾರು ಯಾವ ಲೆವೆಲು ಪ್ರತಿ ಜೀವಿಯು ಧ್ಯಾನಿ ಆಗ್ಬೇಕು ಅನ್ನುವ ಒಂದು ಸಂಕಲ್ಪ ಏನಿತ್ತು ಅದರ ಅರ್ಥ ಈಗ ಆಗ್ತಾ ಇದೆ ಈ ಜನ್ಮದ ಮಾತ್ರ ಅಲ್ಲ ಬಂಧನಗಳನ್ನ ನಾವು ಕಳ್ಕೊಳ್ಳೋದು ಎಷ್ಟೋ ಜನ್ಮದ ಎಷ್ಟೋ ಬಂಧನಗಳನ್ನ ಬ್ಲಾಕೇಜಸ್ ಅನ್ನ ರಿಮೂವ್ ಮಾಡ್ಲಿಕ್ಕೆ ನಾವು ಧ್ಯಾನ ಮಾಡ್ತಾ ಇದ್ದೀವಿ ಆ ಬ್ಲಾಕೇಜಸ್ ನಮ್ಮ ಎಲ್ಲ ಶಾರೀರಿಕ ರೋಗ ಮಾನಸಿಕ ರೋಗ ವ್ಯಾವಹಾರಿಕ ರೋಗಗಳಿಗೆ ಕಾರಣವಾಗಿದೆ ಅದ್ ಆ ಅರಿವು ನಮ್ಗೆ ಬರ್ತಾ ಹೋಗುತ್ತೆ ಬರೀ ಪುಸ್ತಕದ ಅವರಿಗೆ ಸೀಮಿತವಾಗಿರಲ್ಲ ಫ್ರೆಂಡ್ಸ್ ಅನುಭವಕ್ಕೆ ಬರುತ್ತೆ ಎಷ್ಟು ಬ್ಯೂಟಿಫುಲ್ ಜರ್ನಿಗೆ ನಾವೆಲ್ಲ ಇಲ್ಲಿ ಸೇರಿದೀವಿ ಅದಕ್ಕೆ ಸಂತೋಷ ಪಡ್ತಾ ನಮ್ಮೆಲ್ಲರಿಗೂ ನಾವೇ ಕ್ಲಾಕ್ ಮಾಡ್ಕೊಂಡು ಎಂತಹ ಒಂದು ಅದ್ಭುತವಾದ ಪ್ರಯಾಣದಲ್ಲಿ ನಾವೆಲ್ಲ ಸೇರಿದೀವಿ ಇದಕ್ಕೆ ಸರ್ತಿ ನಾನು ವಿಶೇಷವಾಗಿ ನಮ್ಮ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ಈಗ ನಾವು ಧ್ಯಾನಕ್ಕೆ ಹೋಗೋಣ ಫ್ರೆಂಡ್ಸ್ ನೋಡಿ ಧ್ಯಾನ ಸಂಕಲ್ಪ ಮಾಡಿದ ನನ್ನ ಸೋಲು ಧ್ಯಾನ ಸಂಕಲ್ಪ ಮಾಡಿದರೆ ನಾನು ಯಾವುದೇ ಒಂದು ಝೂಮ್ ಸೆಷನ್ಗೆ ಅಟೆಂಡ್ ಆಗ್ತೀನಿ ಈ ಮಾತನ್ನ ನಾನು ಫಸ್ಟ್ ಸೆಷನ್ ಸ್ಟಾರ್ಟ್ ಮಾಡಿದಾಗಿಂದ ಎಲ್ಲರಿಗೂ ಹೇಳೋದು ನಾನು ಮಾಡ್ತಾ ಇಲ್ಲ ನನ್ನ ಆತ್ಮ ಚೂಸ್ ಮಾಡುತ್ತೆ ಸೊ ಇಲ್ಲಿ ನಾವು ಸಂಕಲ್ಪ ಮಾಡಿದ ಹಾಗೆ ನೋಟ್ ಮೈ ವರ್ಡ್ಸ್ ಪ್ಲೀಸ್ ಧ್ಯಾನ ಸಂಕಲ್ಪ ಮಾಡಿದ ಮೇಲೆ ಯಾವುದೋ ಕಾಟಾಚಾರಕ್ಕೆ ನಾನು ಝೂಮ್ ಜಾಯಿನ್ ಆಗಿದ್ದೀನಿ ಅಂತ ಹೇಳಿ ನಾನು ಕ್ಯಾಮ್ರಾ ಆನ್ ಮಾಡ್ದಿರ ಕೆಲಸ ಮಾಡ್ತಾನೆ ಮಾಡ್ತಾ ಇರಬಹುದು ಮಾತು ಕೇಳಿಸ್ಕೊಳ್ಳೋಣ ಆದ್ರೆ ಧ್ಯಾನ ಸಂಕಲ್ಪ ಮಾಡಿದಾಗ ಧ್ಯಾನದ ಸಮಯದಲ್ಲಿ ದಯವಿಟ್ಟು ಕ್ಯಾಮ್ರಾ ಆನ್ ಇಲ್ಲ ಅಂದ್ರೆ ಪರವಾಗಿಲ್ಲ ಆ ಒಂದು ಹತ್ತು ನಿಮಿಷನು ಅರ್ಧ ಗಂಟೆ ಧ್ಯಾನ ನಿಮ್ಮ ಸೋಲ್ ಆವತ್ತಿನ ಆ ಸಂಕಲ್ಪ ಮಾಡ್ಕೊಂಡಿದೆ ನಾನು ಇಷ್ಟು ಗಂಟೆಯ ಧ್ಯಾನ ಮಾಡ್ಬೇಕು ಅಂತ ಸೊ ದಯವಿಟ್ಟು ಧ್ಯಾನ ಮಾತ್ರ ಕುಕ್ಕರ್ ಆಫ್ ಮಾಡಿ ಮಾಡಿ ಐ ಟೆಲ್ ಯು ಏನು ಆಗಲ್ಲ ಚೆನ್ನಾಗೇ ಆಗತ್ತೆ ಅಡಿಗೆ ಧ್ಯಾನಕ್ಕೆ ಸೇರ್ಕೊಂಡಿದೀರಾ ಅಂದ್ರೆ ಹಾಲು ಅರ್ಧ ಕಾದಿದ್ಯಾ ಆಫ್ ಮಾಡಿ ಟಿ ಅರ್ಧ ಬೆಂದಿದ್ಯಾ ಪಲ್ಯ ಅರ್ಧ ಬೆಂದಿದ್ಯಾ ಆಫ್ ಮಾಡಿ ನೋ ಪ್ರಾಬ್ಲಮ್ ನಾನ್ ಸಾಕ್ಷಿ ಇದ್ದೀನಿ ಅದಕ್ಕೆ ಏನು ಆಗಲ್ಲ ಇನ್ನೂ ರುಚಿ ಆಗತ್ತೆ ನನ್ನ ಧ್ಯಾನದ ಒಂದು ಶಕ್ತಿಯಿಂದ ಧ್ಯಾನ ಸಂಕಲ್ಪ ಮಾಡಿ ಇವತ್ತಿನ ದಿನ ತುಂಬಾ ಖುಷಿ ಆಗ್ತಾ ಇದೆ ನೂರ ಮೂವತ್ತರ ಮೇಲೆ ನೂರ ಐವತ್ತರ ಮೇಲೆ ಅಹ್ ಎಲ್ಲರೂ ಧ್ಯಾನಿಗಳು ಇಲ್ಲಿ ಕನೆಕ್ಟ್ ಆಗಿದ್ದೀರಾ ನಮ್ಗೆ ಪ್ರತಿಯೊಂದು ಧ್ಯಾನಿಯ ಈ ಧ್ಯಾನದ ಶಕ್ತಿ ಬೇಕು ಫ್ರೆಂಡ್ಸ್ ನಾನು ನನ್ನ ಸಲುವಾಗಿ ಮಾಡ್ತಾ ಇಲ್ಲ ರಂಗನಾಥ್ ಸರ್ ಸಲುವಾಗಿ ನಾವೆಲ್ಲ ಮಾಡ್ತಾ ಇಲ್ಲ ಈ ಎನರ್ಜಿ ಒಂದು ಆಟಮ್ ಬಾಂಬ್ ಇಡೀ ವಿಶ್ವಕ್ಕೆ ಈ ಶಕ್ತಿ ಹೋಗ್ಲಿಕ್ಕಿದೆ ಸೊ ಈ ತರದ ಬಾಂಬ್ಗಳು ನಾವು ತುಂಬಾನೇ ರೆಡಿ ಮಾಡ್ತಾ ಇದ್ದೀವಿ ಸೊ ದಯವಿಟ್ಟು ಧ್ಯಾನದಲ್ಲಿ ಪಾಲ್ಗೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಪದ್ಮಿನಿ ಮೇಡಮ್